ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಒಂದು ಎಮರ್ಜೆನ್ಸಿ ವಿಡಿಯೋ ಕಾನ್ಫರೆನ್ಸ್ ತಗೊಂಡು ನಮಗೆ ಅನೇಕ ಮಾರ್ಗದರ್ಶನ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಒಂದು ನಮ್ಮ ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ ಮತ್ತು ವಾರ್ ರೂಮ್ ಏನಿದೆ ಅದನ್ನು ಆಕ್ಟಿವೇಟ್ ಮಾಡಬೇಕು, ಅಲ್ಲಿ ಎಲ್ಲ ಸಿಬ್ಬಂದಿ ಇರಬೇಕು. ತಾಲೂಕು ಮಟ್ಟದಲ್ಲಿ ಕೂಡ ನೀವು ಒಂದೊಂದು ಕಂಟ್ರೋಲ್ ರೂಮನ್ನು ಎಸ್ಟಾಬ್ಲಿಷ್ ಮಾಡುವುದು ಹೇಳಿದ್ದಾರೆ. ಆ ರೀತಿ ನಾವು ಕೂಡ ಪ್ರತಿ ತಾಲೂಕಲ್ಲಿ ಒಂದು ಕಂಟ್ರೋಲ್ ರೂಮನ್ನು ಮಾಡಲಿಕ್ಕೆ ಕ್ರಮ ಮಾಡ್ತಾ ಇದ್ದೇವೆ. ನಿನ್ನೆ ಸರ್ಕಾರದಿಂದ ನಮಗೆ ಗೈಡ್ಲೈನ್ಸು ಬಂದಿದೆ. 4ನೇ ತಾರೀಕು ನಿನ್ನೆ ಸಾಯಂಕಾಲ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಆದ ನಂತರ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ TAC ಅವರ ರೆಕಮೆಂಡೇಷನ್ಸ್ ಆಧರಿಸಿ ಸರ್ಕಾರ ಒಂದು ನಮಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಒಂದು ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಆ ಆದೇಶದ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದು ಆದೇಶವನ್ನು ನಾವು ಮಾಡಿದ್ದೀವಿ. ಆ ಆದೇಶ ನಿಮಗೆ ಕ್ಲಿಯರಾಗಿ ಅದನ್ನು ಹೇಳಬೇಕು ಅನ್ನುವಂಥದ್ದು, ಬಹಳಷ್ಟು ಜನರಿಗೆ ಎಂಬಿಗ್ಯೂಟಿ ಇರ್ತದೆ, ದ್ವಂದ್ವ ಇರ್ತದೆ, ಏನಿರ್ತದೆ ಏನಿರೋದಿಲ್ಲ ಅನ್ನುವಂಥ ಸಮಸ್ಯೆ ಇರ್ತದೆ, ಅದು ಆಗಬಾರ್ದು ಅಂತ ನಾವು ಕರೆದಿದ್ದೀವಿ. ಈ ಏನು ಗೈಡ್ಲೈನ್ ಇದೆ, ಇದು 5ನೇ ತಾರೀಕು ಅಂದರೆ ಇವತ್ತು ರಾತ್ರಿ 10 ಗಂಟೆಯಿಂದ 19ನೇ ತಾರೀಕು ಬೆಳಗ್ಗೆ 5 ಗಂಟೆವರೆಗೆ ಈ ಗೈಡ್ಲೈನ್ಸು, ಈ ರಿಸ್ಟ್ರಿಕ್ಷನ್ಸು, ನಿರ್ಬಂಧಗಳು ಜಾರಿಯಲ್ಲಿರ್ತದೆ. ಆಮೇಲೆ ವಾರಾಂತ್ಯದ ಕರ್ಫ್ಯೂ ಏನಿದೆ, ಪ್ರತಿ ದಿವಸದ ಕರ್ಫ್ಯೂ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ. ವೀಕೆಂಡ್ ಕರ್ಫ್ಯೂ ಏನಿದೆ ಅದು ಶುಕ್ರವಾರ ರಾತ್ರಿ 8 ಗಂಟೆಯಿಂದಲೇ ಶುರುವಾಗ್ತದೆ ಮತ್ತು ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಇರ್ತದೆ. ಇದರಲ್ಲಿ ವೀಕೆಂಡ್ ಕರ್ಫ್ಯೂನಲ್ಲಿ ಏನೇನು ಇರಬೇಕು ಏನೇನು ಇಲ್ಲ ಅನ್ನುವಂಥದ್ದು ಕ್ಲಿಯರಾಗಿ, ನೈಟ್ ಕರ್ಫ್ಯೂಗೆ ಗೈಡ್ಲೈನ್ಸ್ ಇದೆ, ನೈಟ್ ಕರ್ಫ್ಯೂದಲ್ಲಿ ಏನೇನು ಅವಕಾಶ ಇದೆ ಏನೇನು ಇಲ್ಲ ಅಂತ ಕ್ಲಿಯರಾಗಿ ನಿಮಗೆ ಕೊಟ್ಟಿದ್ದೀವಿ. ವಿಶೇಷವಾಗಿ ವೀಕೆಂಡ್ ಕರ್ಫ್ಯೂದ್ರ ಬಗ್ಗೆ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಬೇಕು. ಇಲ್ಲಿ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆಫೀಸು ಮತ್ತು ಅವರ ಆಟೋನಮಸ್ ಬಾಡೀಸು, ಕಾರ್ಪೊರೇಷನ್ಸ್ ಎಲ್ಲ ಏನಿರ್ತಾವೆ ಅವು, ಆ್ಯಂಡ್ ಡೀಲಿಂಗ್ ವಿತ್ ಎಮರ್ಜೆನ್ಸಿ ಎಸೆನ್ಷಿಯಲ್ ಸರ್ವಿಸಸ್, ಇಂಥ ಕಚೇರಿಗಳು, COVID-19 ಕಂಟೈನ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡ್ಯೂಟೀಸ್ ಏನದಾವ ಇವು ಎಲ್ಲ ಫಂಕ್ಷನಲ್ಲಿ ಇರ್ತಾವೆ. ಆಫೀಸರ್ಸು ಮತ್ತು ಸಿಬ್ಬಂದಿ ಎಲ್ಲರಿಗೂ ಮೂವ್ಮೆಂಟು, ಮತ್ತೊಂದಕ್ಕೆ ಅನ್ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಇರ್ತದೆ. ಪಬ್ಲಿಕ್ ಪಾರ್ಕ್ ಏನದಾವಲ್ಲ ಅವು ಕ್ಲೋಸ್ ಇರ್ತಾವೆ ಈ ಪೀರಿಯಡ್ನೊಳಗೆ, ಶುಕ್ರವಾರ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ ಇದರೊಳಗೆ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಪಬ್ಲಿಕ್ ಪಾರ್ಕ್ಸ್ ಕ್ಲೋಸ್ ಇರ್ತದೆ. ಆ್ಯಂಡ್ ಆಲ್ ದ ಇಂಡಸ್ಟ್ರೀಸ್ ಇನ್ಕ್ಲೂಡಿಂಗ್ IT ಆರ್ ಎಕ್ಸೆಂಪ್ಟೆಡ್ ಫ್ರಮ್ ರಿಸ್ಟ್ರಿಕ್ಷನ್ಸ್ ಆಫ್ ಕರ್ಫ್ಯೂ, ಅಂದರೆ ಅವ್ರಿಗೆ ಕರ್ಫ್ಯೂ ಅಪ್ಲೈ ಆಗೋದಿಲ್ಲ ಇಂಡಸ್ಟ್ರಿಗಳಿಗೆ ಅನ್ನುವಂಥದ್ದು. ಮತ್ತು ಅವರು ಟು ಆ್ಯಂಡ್ ಫ್ರೋ ಮೂಮೆಂಟ್ ಅವರಿಗೆ ಅವಕಾಶ ಇರ್ತದೆ, ವ್ಯಾಲಿಡ್ ಅವರು ತಮ್ಮ ಸಂಸ್ಥೆಯವರು ಕೊಟ್ಟಂಥ ID ಇಟ್ಕೊಂಡು ಓಡಾಡ್ಬೋದು ಅನ್ನೋಂಥದ್ದು. ಅದ್ರ ಜೊತೆಗೆ ಪೇಷಂಟ್ಸು ಮತ್ತು ಅವ್ರ ಅಟೆಂಡೆಂಟ್ಸು ಓಡಾಡಲಿಕ್ಕೆ ಏನು ತೊಂದರೆ ಇರೋದಿಲ್ಲ. ಈ ಮುಂದಿನ ಪಾಯಿಂಟ್ ಏನಿದೆ ಇದು ಭಾಳ ಇಂಪಾರ್ಟೆಂಟು, ಭಾಳಷ್ಟು ಸಮಸ್ಯೆ ಮತ್ತೊಂದು ಗೊಂದಲ ಇದರಲ್ಲೇ ಆಗೋದು. ಶಾಪ್ಸ್ ಡೀಲಿಂಗ್ ವಿತ್ ಫುಡ್, ಗ್ರೋಸರಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಮೀಟ್, ಫಿಶ್, ಡೈರಿ, ಅಂದರೆ ಇದು ಊಟಕ್ಕೆ ಸಂಬಂಧಪಟ್ಟಂಗೆ ಊಟ, ಕಾಳು, ಹಣ್ಣು ಹಂಪಲು, ತರಕಾರಿ, ಮೀನು, ಮಾಂಸ, ಡೈರಿ, ಡೈರಿ ಪ್ರಾಡಕ್ಟ್ಸು, ಮಿಲ್ಕ್, ಆ್ಯನಿಮಲ್ ಫಾರ್ಡರ್ ಅಂದರೆ ಮೇವು, ಇವು ದಿಸ್ ಶಾಲ್ ಬಿ ಅಲೌಡ್ ಟು ಫಂಕ್ಷನ್, ಇವಕ್ಕೆ ಅವಕಾಶ ಇರ್ತದೆ. ಸ್ಟ್ರೀಟ್ ವೆಂಡರ್ಸ್ ಅವ್ರಿಗೆ ಅವಕಾಶ ಇರ್ತದೆ, ಸ್ಟ್ರೀಟ್ ವೆಂಡರ್ಸ್ ಅಲೌಡ್ ಟು ಫಂಕ್ಷನ್. ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ PDS ರೇಷನ್ ಅಂಗಡಿಗಳು ಅದು ತೆರೆದಿರ್ತದೆ, 24/7 ತೆರೆದಿರಬೇಕು ಅಂತ ಇದೆ, ಅದಕ್ಕೊಂದು ಸಪ್ರೇಟಾಗಿ ಆದೇಶ ಮಾಡ್ತಾ ಇದ್ದೀವಿ ನಾವು JD Food ಅವ್ರ ಕಡೆ. ಅಂದರೆ ರೇಷನ್ ಶಾಪ್ಗಳು 24/7 ಓಪನ್ ಇರಬೇಕು, ಅಂದರೆ ಈ ರಿಸ್ಟ್ರಿಕ್ಷನ್ಸು ಗದ್ದಲ ಆಗಬಾರ್ದು ಒಂದೇ ಸಲ ಓಪನ್ ಆದ ಕೂಡಲೇ ಅಂಥೇಳಿ. ಆ್ಯಂಡ್ ಆಪರೇಷನ್ಸ್ ಅಲ್ಲಿ ಏನು ಯಾವ್ಯಾವುದಕ್ಕೆ ಅವಕಾಶ ಇದೆ ಆ ಎಲ್ಲ ಇದ್ದಂಥದ್ದು ಕೋವಿಡ್ ಗೈಡ್ಲೈನ್ಸನ್ನು ಫಾಲೋ ಮಾಡಿಕೊಂಡು ಅವ್ರು ಏನು ಮಾಡಬೇಕು ಈ ಆಪರೇಷನ್ಸನ್ನು, ಈ ವ್ಯವಹಾರ ಬೇರೆ ಯಾವುದು ಶಾಪು ಮತ್ತೊಂದು ಮುಗ್ದೊಂದಕ್ಕೆ ಅವಕಾಶ ಇರೋದಿಲ್ಲ. ಇದರೊಳಗೆ ಏನೈತಿ, ಒಂದು ಎಮರ್ಜೆನ್ಸಿ ಸರ್ವಿಸಸ್, ಅದರೊಳಗೆ ಮೆಡಿಕಲ್ ಆ್ಯಂಡ್ ಅಲೈಡ್ ಇದು ಬರ್ತದೆ, ಇದರಲ್ಲಿ ಫುಡ್ಗೆ ಸಂಬಂಧಪಟ್ಟದ್ದು ಅಂತ ಬರ್ತದೆ. ಇದು ಬಿಟ್ಟರೆ ಉಳಿದದ್ದು ಬಹಳಷ್ಟು ಥರದ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸು ಮತ್ತೊಂದು ಏನೇನೋ ಬರ್ತಾವೆ ಅವು. ಶುಕ್ರವಾರ ಪಾತ್ರೆ ಹೇಳ್ತೀರಾ ಸರ್, ಪಾತ್ರೆ, ಬಟ್ಟೆ, ಬೆಳ್ಳಿ ಬಂಗಾರ ಈ ಥರದ್ದು, ಆಮೇಲೆ ಇನ್ನು ಕೆಲವೊಂದಿಷ್ಟು ಇದು ಆ ಥರದ್ದು ಎಲ್ಲ ಶುಕ್ರವಾರ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಅವಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಇದರ ಅರ್ಥ. ಆ ದೃಷ್ಟಿಯಿಂದ ಅವಕ್ಕೆ ಅವಕಾಶ ಇರೋದು, ಇದು ಏನು ಅವಕಾಶ ಇದೆ ಅದನ್ನು ಹೇಳ್ತಾ ಇದ್ದೇನೆ, ಇದನ್ನು ಬಿಟ್ಟು ಉಳಿದದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು, ಅದನ್ನು ಆ ರೀತಿ ಸ್ಪೆಸಿಫಿಕ್ ಆಗಿ ನಿಮ್ಗೆ ತಿಳಿಸ್ತಾ ಇದ್ದೀವಿ. ನೀವು ಪ್ರಶ್ನೆ ಕೇಳೇ ಕೇಳ್ತೀರಿ ಅಂಥೇಳಿ, ಒಬ್ಬೊಬ್ಬರ ನೀವು ಪ್ರಶ್ನೆ ಕೇಳಬಾರ್ದು ಅಂಥೇಳಿ ಎಲ್ಲರೂ ಎಟ್ ಎ ಟೈಮ್ ಕರೆದು ನಿಮಗೆ ಹೇಳಕತ್ತೀವಿ. ಇದೇನು ಅಲವ್ ಐತಲ್ಲ ಇಷ್ಟ, ಇದನ್ನು ಬಿಟ್ಟು ಉಳಿದದ್ದು ಯಾವುದೂ ಅಲವ್ ಇಲ್ಲ, ತಿಳಿತಲ್ಲ ಅಲವ್ ಇದ್ದದ್ದು ಹೇಳಿವಿ. ಸೊ
ಆಮೇಲೆ ಮೂವ್ಮೆಂಟ್ ಆಫ್ ಟ್ರೈನ್ಸ್ ಏರ್ ಟ್ರಾವೆಲ್ ಅದು ಅವಕಾಶ ಇರುತ್ತೆ. ರೆಸ್ಟೋರೆಂಟ್ಸ್ ಓನ್ಲಿ ಟೇಕ್ ಅವೇ ಅಲ್ಲ, ಕ್ಲಿಯರ್ ಆಗಿ ಅದು ರೆಸ್ಟೋರೆಂಟ್ ಬಗ್ಗೆನೂ ಹೇಳಿದ್ದಾರೆ. ರೆಸ್ಟೋರೆಂಟ್ ಅಂಡ್ ಈಟರೀಸ್ ಅವರು ಓನ್ಲಿ ಟೇಕ್ ಅವೇ ಮತ್ತು ಹೋಮ್ ಡೆಲಿವರಿ ಇರ್ತದೆ, ಅಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ತಿನ್ಲಿಕ್ಕೆ ಅವಕಾಶ ಇರೋದಿಲ್ಲ. ಯಾವತ್ತು ವೀಕೆಂಡ್ ಕರ್ಫ್ಯೂ ಇರ್ತದಲ್ಲ ಅವಾಗ ವೀಕೆಂಡ್ ಫ್ರೈಡೇ ಈವ್ನಿಂಗ್ ಇಂದ ಮಂಡೇ ಮಾರ್ನಿಂಗ್ ವರೆಗೆ ಈಗ ಅದನ್ನ ಎನ್ಶೂರ್ ಮಾಡುವಂತಹ ಕೆಲಸ ನಾವು ನಮ್ಮ ಎಸ್ ಪಿ ಅವರು ನಮ್ಮ ತಂಡ ನಮ್ಮ ಕಾರ್ಪೊರೇಷನ್ ಟೀಮ್ಗಳು ಎಲ್ಲರೂ ಸೇರಿಕೊಂಡು ಈ ಗೈಡ್ಲೈನ್ಸನ್ನು ಎಲ್ಲ ಜನ ಫಾಲೋ ಮಾಡುವಂಗೆ ನಾವು ನೋಡ್ಕೊಳ್ತೇವೆ. ಜನರಲ್ಲಿ ವಿನಂತಿ ಏನಂತಂದ್ರೆ ಯಾರೂ ಕೂಡ ಈ ಏನು ಅಸಡ್ಡೆ ಅಥವಾ ಏನಾಗ್ತದಳ ಅನ್ನುವಂತಹ ಉಪೇಕ್ಷೆ ಮನೋಭಾವ ಬೇಡ. ಕೇಸ್ಗಳು ಒಂದೇ ದಿವಸಕ್ಕೆ ಡಬಲ್ ತ್ರಿಬಲ್ ಆಗುವಂತಹ ಕೇಸ್ಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗ್ತಾಯಿದೆ. ಬೆಂಗಳೂರು ಆಗಿರ್ಬೋದು, ದಕ್ಷಿಣ ಕನ್ನಡ, ಉಡುಪಿ, ನಿನ್ನೆ ಇದ್ದದ ಕೇಸ್ ಇವತ್ತು ಸಡನ್ನಾಗಿ ಡಬಲ್, ಆ ಥರದ್ದು ಇದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತೀವಿ, ಹಾಗೆ ಜಾಸ್ತಿ ಆಗ್ತದೆ. ದಯವಿಟ್ಟು ಜನರಲ್ಲಿ ನಾವು ವಿನಂತಿ ಮಾಡೋದೇನಂತಂದರೆ ಜಾಗೃತಿಯಲ್ಲಿ ತಾವು ಇರಬೇಕು, ಅನವಶ್ಯಕವಾಗಿ ಜನಜಂಗುಳಿಯಲ್ಲಿ ಹೋಗಬಾರ್ದು, ಕೋವಿಡ್ ಗೈಡ್ಲೈನ್ಸ್ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಅಂತ ಇಡೀ ಜಿಲ್ಲೆಯ ಜನತೆಯಲ್ಲಿ ನಾನು ಎಸ್ ಪಿ ಅವರು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಸಂಸದರ ಶಾಸಕರ ಪರವಾಗಿ ತಮಗೆ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಅರ್ಬನ್ ಡಿಸ್ಟ್ರಿಕ್ಟ್ ಅಷ್ಟೇ, ಆಲ್ ಸ್ಕೂಲ್ಸ್ ಕಾಲೇಜಸ್ ಎಕ್ಸೆಪ್ಟ್ ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್, ಅಂದ್ರೆ ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್ ಬಿಟ್ಟು ಉಳಿದುದೆಲ್ಲ ಕ್ಲೋಸ್ ಮಾಡಿದ್ದು ಈ ಆದೇಶ ಅಲ್ಲಿ. ಅದರಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಇದು ನೈಟ್ ಕರ್ಫ್ಯೂ ಗೈಡ್ಲೈನ್ಸ್ ಹೇಳ್ತಾ ಇದ್ದೀವಿ. ಸೊ ವೀಕೆಂಡ್ ಕರ್ಫ್ಯೂ ಏನಿರ್ತದೆ, ವೀಕೆಂಡ್ ಕರ್ಫ್ಯೂ ಶುಕ್ರವಾರ 8 ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕೆ ಶನಿವಾರ ಸ್ಕೂಲ್ ಐತೆ ಅಲ್ವಾ ಅಂತ, ಈ ಸ್ಟೇಟ್ಗೆ ಬೇರೆ ಮಾರ್ಗಸೂಚಿ ಇದೆ, ಬೆಂಗಳೂರಿಗೆ ಮಾರ್ಗಸೂಚಿ. ಇದರ ಅರ್ಥ ಅವತ್ತು ಇರೋದಿಲ್ಲ ಅನ್ನುವಂಥದ್ದೇ ಇದೆ, ಆದ್ರಿಂದ ಅದನ್ನ ಸ್ಪೆಸಿಫಿಕ್ ಆಗಿ ಏನು ಹೇಳೋದಿಲ್ಲ. ನಾವು ಕೂಡ ಆ ಒಂದು ದಿವಸ ಸ್ಯಾಟರ್ಡೆ ಅದನ್ನು ಸ್ಕೂಲನ್ನು ಹೆಚ್ಚು ಕಡಿಮೆ ಇದರೊಳಗೆ ನಿಲ್ಲಿಸ್ಬೇಕು ಅನ್ನುವಂಥದ್ದು ನಾವು ನಿಲ್ಲಿಸ್ತೇವೆ ಅವತ್ತು ಸ್ಯಾಟರ್ಡೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಮಗೆ ಸೂಚನೆ ಕೊಟ್ಟಿದ್ದಾರೆ ಏನಂತ, ಟೆಸ್ಟ್ಗಳನ್ನು ಜಾಸ್ತಿ ಮಾಡಬೇಕಂತ. ವಲ್ನರೇಬಲ್ ಗ್ರೂಪ್ಸ್ ಅಂತ ಹೇಳ್ತೇವೆ, ಅಪಾಯದ ಅಂಚಿನಲ್ಲಿ ಇರುವಂತಹ ಜನ ಅಂತ ಹೇಳ್ತೇವೆ. ILI ಮತ್ತು ಸಾರಿ ಪ್ರಕರಣಗಳು ಎಷ್ಟಿರ್ತದೆ, ಇನ್ಫ್ಲೂಯೆನ್ಸಾ ಲೈಕ್ ಸಿಂಪ್ಟಮ್ಸ್ ILI ಮತ್ತು ಸಾರಿ ಪ್ರಕರಣಗಳದ್ದು, ಅದನ್ನಂತೂ ಟೆಸ್ಟ್ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಲ್ನರೇಬಲ್ ಗ್ರೂಪ್ಸ್ ರಿಸ್ಕ್ ಗ್ರೂಪ್ಸ್ ಅಂತ ಹೇಳ್ತೀವಿ, ಅವರನ್ನು ಕವರ್ ಮಾಡ್ತಾ ಇದ್ದೀವಿ. ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಎಟ್ಸೆಟ್ರಾ ಇಂಥಲ್ಲೇ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿನೂ ಟೆಸ್ಟ್ ಮಾಡ್ತಾ ಇದ್ದೇವೆ. ನಮಗೆ 2100 ಟಾರ್ಗೆಟ್ ಇದೆ RT-PCR ಮತ್ತು RAT ಸೇರಿ, ಅದನ್ನು ಟಾರ್ಗೆಟ್ ಮೀರಿನೇ ಪ್ರತಿ ದಿವಸ ನಾವು ಸಾಧನೆ ಮಾಡ್ತಾ ಇದ್ದೇವೆ. ಅರೌಂಡ್ 2300, ಕೆಲವೊಂದು ಸಲ 2800 ನಾವು ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಟೆಸ್ಟ್ಗಳನ್ನು ಮಾಡ್ತೀವಿ. ವಿಲ್ ಸಿ ದ್ಯಾಟ್ ದ ಡಿಸ್ಟ್ರಿಕ್ಟ್ ಇಸ್ ಸಿ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಜಿಲ್ಲೆಯಲ್ಲಿ ನೀವು ನೋಡಬೇಕು, ಪ್ರತಿ ಸಲ ಕೇಸ್ಗಳು ಭಾಳ ಲೇಟಾಗಿ ನಮ್ಗೆ ಜಾಸ್ತಿ ಆಗ್ತದೆ, ಆಮೇಲೆ ಮುಗಿಯೋದು ಕೂಡ ಲಾಸ್ಟ್, ಯಾಕಂದರೆ ವಿ ಆರ್ ಇನ್ ದ ಹಾರ್ಟ್ ಆಫ್ ದ ಸ್ಟೇಟ್. ಸೊ ಸ್ಪ್ರೆಡ್ ಆಗೋದು ನಮ್ಮ ಹತ್ರ ಬರೋದು ಸ್ವಲ್ಪ ತಡ, ಹೋಗೋದು ತಡನೇ ಆಗ್ತದೆ. ಆ ದೃಷ್ಟಿಯಿಂದ ಯಾರೂ ಇಲ್ಲಿ ಕೇಸ್ ಇಲ್ಲ ಅಂಥೇಳಿ ರಿಲ್ಯಾಕ್ಸ್ ಆಗೋದು ಬೇಡ, ರಿಸ್ಟ್ರಿಕ್ಷನ್ಸ್ ಈಗಲಿಂದಲೇ ಅಪ್ಲೈ ಆಗಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಏನಿದೆ, ಕೇರಳಕ್ಕೆ, ಮಹಾರಾಷ್ಟ್ರಕ್ಕೆ ಮತ್ತು ತಮಿಳುನಾಡಿಗೆ, 3 ಸ್ಟೇಟಿಗೆ ಗೈಡ್ಲೈನ್ಸ್ ಇದೆ, ಮಾರ್ಗದರ್ಶಿ ಸೂತ್ರ ಇದೆ. ಅವರು ಬಿಫೋರ್ 48 hours ಅವ್ರು ಟೆಸ್ಟ್ ಮಾಡಿಕೊಂಡು ನೆಗೆಟಿವ್ ರಿಪೋರ್ಟ್ ತರಬೇಕು, ಮತ್ತು ಇಲ್ಲಿ ಬಂದಮೇಲೆ 7 ದಿವಸ ಕ್ವಾರಂಟೈನಲ್ಲಿ ಇರಬೇಕು, 8ನೇ ದಿವಸ ಮತ್ತೆ ಟೆಸ್ಟ್ ಮಾಡಿಸ್ತೀವಿ. ಅದು ಗೈಡ್ಲೈನ್ ಇದೆ, ಆ ಗೈಡ್ಲೈನನ್ನು ಅವ್ರಿಗೆ ಅಪ್ಲೈ ಮಾಡ್ತೀವಿ. ಅದನ್ನು ತಡಿಲಿಕ್ಕೆ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಹಿಂದೂ ಮಾಡೀವಿ, ಈಗೂ ಮಾಡ್ತೀವಿ. ವಿ ಆರ್ ಟ್ಯಾಗ್ ಟು ಹಾಸನ್ ಲ್ಯಾಬ್, ವಿ ವಿಲ್ ರಿಕ್ವೆಸ್ಟ್. ಸಂಪೂರ್ಣವಾಗಿ ನಾವು ಸಿದ್ಧರಿದ್ದೇವೆ ಅನ್ನುವಂಥದ್ದು ಮಾತನ್ನು ಹೇಳ್ತೇನೆ. ನಮ್ಮ ಹಾಸ್ಪಿಟಲ್ ಇರ್ಬೋದು, ನಮ್ಮ ಸಿಬ್ಬಂದಿ ಇರ್ಬೋದು, ಎಲ್ಲವೂ ಎವ್ರಿಥಿಂಗ್ ಈಸ್ ಇಂಟ್ಯಾಕ್ಟ್. ಕಮ್ ವಾಟ್ ಮೇ, ಬೇಕಾದಷ್ಟು ಕೇಸ್ ಬರಲಿ, ಹ್ಯಾಂಡಲ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಇಲ್ಲಿವರೆಗೆ ಯಾವುದೂ ಒಮೈಕ್ರಾನ್ ಪ್ರಕರಣ ನಮ್ಮಲ್ಲಿಲ್ಲ. ಒಂದು ಒಮೈಕ್ರಾನ್ ಪ್ರಕರಣ ಹರಿಹರದ ಒಬ್ಬ ವ್ಯಕ್ತಿ ಬೆಂಗಳೂರಲ್ಲೇ ಇದ್ದು ಟ್ರೀಟ್ಮೆಂಟ್ ತೊಗೊಂಡು 4 ದಿವಸ ಆದಮೇಲೆ ಅವ್ರು ಡಿಸ್ಚಾರ್ಜ್ ಆಗಿ ಮನೆಗೂ ಬಂದಾರ, ಆರಾಮದ. ಇಲ್ಲಿ ಯಾವೂ ಇಲ್ಲ. ಮನೆಯಲ್ಲಿಗೆ ಸಿದ್ಧತೆ ಸುಮಾರು, ನಮಗೆ ಆ್ಯಕ್ಚುಲಿ 3000 ಬೆಡ್ಡು ನಮಗೆ ರೆಡಿ ಇದೆ, ಬೋತ್ ಪ್ರೈವೇಟ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ. ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ 75% ಬೆಡ್ಗಳನ್ನು ರಿಸರ್ವ್ ಮಾಡಲಿಕ್ಕೆ ಅಂತ ಈಗಾಗಲೇ ಪತ್ರ ಬರೆದಿದ್ದೀವಿ. ಸರ್ಕಾರದ ಆದೇಶನೇ ಇದೆ, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್.
ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ 50% ಬೆಡ್ ನಮಗೆ ಕೊಡಬೇಕು ಮತ್ತು ತಾಲೂಕು ಹಾಸ್ಪಿಟಲ್ಗಳಲ್ಲಿ ಕೂಡ ಅಪ್ಗ್ರೇಡೇಷನ್ ಮಾಡ್ಕೊಂಡಿದ್ದೀವಿ, ಅಡಿಷ್ನಲ್ ಆಕ್ಸಿಜನ್ ಬೆಡ್ಗಳನ್ನು ಮಾಡ್ಕೊಂಡಿದ್ದೀವಿ ಮತ್ತು ಎಲ್ಲ ಇರುವಂತಹ ಆಕ್ಸಿಜನ್ ಪ್ಲ್ಯಾಂಟ್ ಎಲ್ಲ ಕಮಿಷನ್ ಆಗ್ಯಾವ, ಎಲ್ಲ ಕಡೆಗೆ ಟ್ರಯಲ್ ರನ್ ಮಾಡಿದ್ದೀವಿ ಮತ್ತು ಇರುವಂತಹ ನಮ್ಮ ಸರ್ಕಾರದಿಂದ ಬಂದಂತಹ ಮತ್ತು ಸಿ ಎಸ್ ಆರ್ ಆ್ಯಕ್ಟಿವಿಟಿಯಲ್ಲಿ ಬಂದಂತಹ ಎಲ್ಲ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಏನಿದೆ ಇನ್ಕ್ಲೂಡಿಂಗ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಇರ್ಬೋದು, ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಇರ್ಬೋದು ಅಥವಾ ನಮ್ಮ ಈ ವೆಂಟಿಲೇಟರ್ಸು ಐ ಸಿ ಯು ಕಾರ್ಡ್ಸು ಎಲ್ಲವನ್ನು ನಾವು ಸಿದ್ಧವಾಗಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಡಿ ಎಚ್ ಒ ಅವ್ರ ನೇತೃತ್ವದಲ್ಲಿ ಒಂದು 5 ತಂಡಗಳನ್ನು ಮಾಡಿಕೊಂಡು ಎಲ್ಲ ತಾಲೂಕುಗಳಿಗೆ ಹೋಗಿ ಅವರು ಪ್ರಿಪೇರ್ಡ್ನೆಸ್ ಬಗ್ಗೆ ನನಗೆ ಸ್ಯಾಟರ್ಡೆ ಈವ್ನಿಂಗ್ ಒಳಗೆ ರಿಪೋರ್ಟ್ ಕೊಡ್ತಾರೆ. ನಾನು ಸ್ಯಾಟರ್ಡೆ ಒಂದು ಕೋವಿಡ್ ಎಮರ್ಜೆನ್ಸಿ ಮೀಟಿಂಗ್ ಮಾಡೋನಿದ್ದೀನಿ, ಆ ಟೈಮ್ನೊಳಗೆ ಇವು ಕಂಪ್ಲೀಟ್ ಅಲಾಂಗ್ ವಿತ್ ಫೋಟೋಸ್ ಪಿಕ್ಚರ್ಸ್ ಎಟ್ಸೆಟ್ರಾ ವಿಲ್ ಕಮ್ ಬಿಫೋರ್ ಯು, ಅಂದರೆ ವಿ ಆರ್ ರೆಡಿ ಅಬೌತ್ ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್. ಮತ್ತು ಪಿ ಎಸ್ ಎ ಪ್ಲ್ಯಾಂಟ್ಗಳನ್ನು ರನ್ ಮಾಡಲಿಕ್ಕೆ ಸುಮಾರು 11 ಜನ ಟೆಕ್ನಿಷಿಯನ್ಸನ್ನು ತೊಗೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾವು ಅಡ್ವರ್ಟೈಸ್ಮೆಂಟ್ ಕರೆದಿದ್ವಿ, ಇವತ್ತೇ ಅದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡೆದಿದೆ. ಎಲ್ಲ ಕಡೆಗೆ ಪಿ ಎಸ್ ಎ ಪ್ಲ್ಯಾಂಟ್ಗಳಿಗೆ ಟೆಕ್ನಿಷಿಯನ್ಸು ಇರ್ತಾರೆ, ಪ್ರಾಪರಾಗಿ ಅದನ್ನು ರನ್ ಮಾಡ್ತೀವಿ. ಆಕ್ಸಿಜನ್ ರಿಕ್ವೈರ್ಮೆಂಟ್ ಮೋಸ್ಟ್ಲಿ ನಮಗೆ ಸೆಲ್ಫ್ ಸಫಿಷಿಯನ್ಸಿ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಪಿ ಎಸ್ ಎ ಪ್ಲ್ಯಾಂಟ್ಸು ಇದರೊಳಗಿದೆ ಅಲ್ಲಿ ನಮ್ಮ ಸಿ ಜಿ ಆಸ್ಪತ್ರೆಯಲ್ಲಿ. ಅದೇ ರೀತಿ ಇದರಲ್ಲಿ ಒಂದು ಸುಮಾರು 500 ಪಾಡು ಅಷ್ಟಿರ್ಬೋದೇನೋ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ಆಗ್ಬೋದು, 10 KLಕ್ಕಿಂತ ಜಾಸ್ತಿನೇ ಇರ್ಬೋದು. ಥ್ಯಾಂಕ್ ಯು, ಮತ್ತೆ ಸಿಗೋಣ.